ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಬಂದಿದೆ, ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನಿಮ್ಮನ್ನು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಮಾಹಿತಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ, ಆಲ್ರೆಡಿ ವಿದ್ಯಾರ್ಥಿಗಳಿಗೆ ನಾಟ ಅಭ್ಯರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಮತ್ತೊಮ್ಮೆ ಲಿಂಕ್ ಆಕ್ಟಿವೇಟ್ ಮಾಡಿದ್ದಾರೆ, ದಿನಾಂಕ ಕೂಡ ವಿಸ್ತರಣೆ ಮಾಡಿದ್ದಾರೆ. ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮೇನ್ ಆಗಿ ಗೊತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಈಗ ಮೇಜರಾಗಿ ಕ್ಲಾಸ್ ಎ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾ ಹೋಗ್ತಿದ್ದೀರಾ. ನಂತರ ನಿಮಗೆ ಅದರ ದಿನ ಕ್ಲಾಸ್ ಎ ಬೇರೆ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಕರೆದಿದ್ದಾರೆ. ನಿಮಗೆ ಕೆ ಇ ಆಫೀಸ್ ಬೆಂಗಳೂರು, ಮಲ್ಲೇಶ್ವರಂನಲ್ಲಿ ಕೆ ಆಫೀಸ್ ಬೆಂಗಳೂರು, ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗ್ಬೋದು ನೀವೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ನಂತರ ವಿದ್ಯಾರ್ಥಿಗಳೇ, ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಡೇಟನ್ನು ಕೂಡ ಈಸಿಯಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂದರೆ 18ನೇ ತಾರೀಕಿಂದ 21ನೇ ತಾರೀಕು ಜುಲೈವರೆಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಡಕ್ಟ್ ಮಾಡ್ತೀವಿ ಅಂತ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಸಾಕಷ್ಟು ಡಿಲೇ ಆಗಿತ್ತು ಪ್ರೊಸೆಸ್ಸು, ಇದೇ ರೀತಿ ಈ ವರ್ಷನೂ ಕೂಡ ಸಾಕಷ್ಟು ಡಿಲೇ ಆಗುವ ಸಾಧ್ಯತೆ ಇದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಕೂಡ ಈ ಮಂತ್ ಎಂಡ್ವರೆಗೂ ಎಳಿತಾ ಹೋಗ್ತಾ ಇದ್ದಾರೆ. ನಂತರ ಆಪ್ಷನ್ ಎಂಟ್ರಿ ಕೂಡ ನೆಕ್ಸ್ಟ್ ಮಂತ್ ಕೇಳಿದ್ದಾರೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಏನಾಗ್ತಿದೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಅದೇ ರೀತಿ ಪ್ರೊಸೆಸ್ಗಳು ಕೂಡ ಸಾಕಷ್ಟು ಡಿಲೇ ಆಗ್ತಾ ಹೋಗೋ ಕಾರಣ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗೋದು, ಅದೇ ರೀತಿ ಕಾಲೇಜು ಶುರು ಆಗೋದು ಕೂಡ ಈ ವರ್ಷ ಕೂಡ ಡಿಲೇ ಆಗುವ ಸಾಧ್ಯತೆ ಇದೆ ಎಂದು ವಿದ್ಯಾರ್ಥಿಗಳಿಗೆ ಮಹತ್ವ